ಶಾಹಿ ಪನ್ನೀರ್ ಮಟರ್ ಪಲಾವ್ ಹೇಗೆ ಮಾಡೋದಂತ ತೋರಿಸೋಣ. ಮೊದಲು ಪನ್ನೀರ್ನ ಸಣ್ಣಗೆ ಹೆಚ್ಕೊಂಡು ಎಣ್ಣೆಲಿ ಬಾರಿಸಿಟ್ಕೊಳ್ಳೋಣ. ರುಬ್ಬಕ್ಕೆ ಚಕ್ಕೆ, ಏಲಕ್ಕಿ, ಲವಂಗ, ಶಾಹಿ ಜೀರಾ ಅಂತ ಸಿಗುತ್ತೆ, ಮತ್ತು ಸೋಂಪು ಎಲ್ಲ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ. ತುಪ್ಪದಲ್ಲಿ ಮೊದಲು ಪನ್ನೀರ್ನ ಬಾಡಿಸ್ಕೊಳ್ಳೋಣ. ಕೆಂಪಿಗೆ ಬಾಡಿಸಿ ಸಪ್ರೇಟಾಗಿ ಇಟ್ಕೊಂಡಿರೋಣ. ಈಗ ಗೋಡಂಬಿ ಬಾಡಿಸಿ ಸಪ್ರೇಟಾಗಿ ತುಪ್ಪದಲ್ಲಿ ಇಟ್ಕೊಳ್ಳೋಣ. ಈಗ ಪುದೀನ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಸಿಮೆಣಸಿನಕಾಯಿ ಖಾರಕ 5-6, ಮತ್ತು ಶುಂಠಿ, ಈರುಳ್ಳಿ ಸ್ವಲ್ಪ, ಕಾಯಿತುರಿ 1 ಚಮಚದಷ್ಟು ಎಲ್ಲ ಹಾಕಿ ಗ್ರೈಂಡ್ ಮಾಡಿಟ್ಕೊಳ್ಳೋಣ. ಈ ಥರ ಈರುಳ್ಳಿ ಉದ್ದಕ್ಕೆ ಹೆಚ್ಚಿಟ್ಕೊಳ್ಳಿ. ತುಪ್ಪ ಅಥವಾ ಎಣ್ಣೆ ಹಾಕ್ಬೋದು, ನಾನು 2 ಮಿಕ್ಸ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಚಕ್ಕೆ ಹಾಕೋಣ, ಸಣ್ಣ ಸಣ್ಣಗಿರೋ ಚಕ್ಕೆ ತೊಗೊಂಡು, ಆಮೇಲೆ ಏಲಕ್ಕಿ ಹಿಡಿಯಾಗಿ ಹಾಕೋಣ 3-4, ನಂತರ ಶಾಹಿ ಜೀರಾ ಅಂತ ಬರುತ್ತೆ ಅದನ್ನು ಹಾಕೋಣ 1 ಚಮಚ, ನಂತರ ಮೊಗ್ಗು, ಜಾಪತ್ರೆ ಎಲ್ಲ ಹಾಕೋಣ, ಲವಂಗ 1 ನಿಮಿಷ ಹಾಕಿ ಎಲ್ಲ ಈ ಥರ ಬಾರಿಸಿದ್ರೆ ಅದು ಫ್ಲೇವರ್ ಕೊಡುತ್ತೆ. ನಂತರ ನಾವು ಪೌಡ್ರ್ ಮಾಡಿಟ್ಕೊಂಡಿರೋ ಪುಡಿ ಹಾಕೋಣ, ಅದೇ 2 ನಿಮಿಷ ಈ ಥರ ಬಾರಿಸೋಣ. ಆಮೇಲೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕಿ 1-5 ನಿಮಿಷ ಬಾರಿಸೋಣ. ನಂತರ ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ 2-3 ನಿಮಿಷ ಬಾಡಿಸೋಣ. ಬರೀ ಬಟಾಣಿ ಹಾಕಿದ್ದೀನಿ ನಾನು, ಮಟರ್ ಪಲಾವ್ ಅಂದರೆ ಬಟಾಣಿನೇ, ಬಟಾಣಿ ಮಾತ್ರ ಹಾಕಿ ಮಾಡ್ತಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋಣ. ಈಗ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ, ಬಾಸುಮತಿ ರೈಸ್ ಹಾಕಿ ಸ್ವಲ್ಪ ನೀರು ಹಾಕೋಣ. ಬಾಸುಮತಿ ಅಕ್ಕಿ ಹಾಕಿದ ತಕ್ಷಣ ಸ್ವಲ್ಪ ನೀರು ಹಾಕಿ, 3/4 ಕುದಿದ ತಕ್ಷಣ ಪನ್ನೀರ್ ಬಾಡಿಸ್ಕೊಂಡಿದ್ದೀವಲ್ಲ ಅದನ್ನು ಹಾಕೋಣ. ಒಟ್ಟಿಗೆ ಎಲ್ಲ ಹಾಕಿಬಿಟ್ಟು ಕೈಯಾಡ್ತಾ ಇರೋಣ. 1/2-1/2 ಗಂಟೆ ಮುಚ್ಚಿಬಿಟ್ಟು ಈ ಥರ ತೆಗೆದ್ರೆ ನಿಮಗೆ 3/4 ಆದ ನಂತರ ಗೋಡಂಬಿ ಬಾಡಿಸಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೋಣ. ಸ್ವಲ್ಪ ತುಪ್ಪ ಹಾಕೋಣ ಮೇಲೆ 1 ಚಮಚ, ಫ್ಲೇವರ್ ಕೊಡುತ್ತದು. ಈ ಥರ ಇನ್ನೂ ಅನ್ನ ಆಗಬೇಕು, ಮುಚ್ಚಿಡೋಣ. ನೋಡಿ, ಮುಚ್ಚಿಟ್ಟು ಅನ್ನ ಆದ ನಂತರ ಈ ಥರ ಉದುರಾಗುತ್ತೆ. ನೋಡಿ, ಶಾಹಿ ಪನ್ನೀರ್ ಮಟರ್ ಪಲಾವ್ ರೆಡಿ.